नमस्कार स्नेहितरे हाय फ्रेंड्स क्रिएटिव मधु वेलकम टू माय चैनल ऑलरेडी नन्न सब्सक्राइबर्स गे एनप्पा अंतंद्रे गमनिसिद्रे गोत्तागिरुत्ते सो एनु ई वीडियो अन्नोदु सो होसबरु सब्सक्राइबर आगोरिगे एनु गोत्तागल्ल एनप्पा अंतंद्रे नानु चैनल हेसरु चेंज माडिदिनि ಏನಕ್ಕಪ್ಪ ಚಾನಲ್ ಹೆಸರು ಚೇಂಜ್ ಮಾಡಿದೆ ಅಂತಂದರೆ ಅದು ಹೇಳ್ತೀನಿ ನಾನು ಆ್ಯಕ್ಚುಲಿ ಚಾನಲ್ ಚೇಂಜ್ ಹೆಸರು ಮಾಡಬಾರ್ದು ಅಂದ್ಕೊಂಡಿದ್ದು ಬಟ್ ಮಾಡಬೇಕಾಗಬೇಕು ಪರಿಸ್ಥಿತಿ ಬಂತು ಸೊ ಪರಿಸ್ಥಿತಿ ಅನ್ನೋದಕ್ಕಿಂತ ಮಾಡಬೇಕು ಅಂತ ಯಾಕೋ ಮನಸ್ಸಲ್ಲಿ ತುಂಬ ಅನ್ನಿಸ್ತು ಸೊ ಅದಕ್ಕೋಸ್ಕರನೇ ಚೇಂಜ್ ಮಾಡಿಬಿಟ್ಟೆ ಸೊ ಹಳೇದೇನಿತ್ತು ಹೊಸದಾಗಿ ಏನು ಚೇಂಜ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಫಸ್ಟು ನನ್ನ ಚಾನಲ್ ಏನಕ್ಕೆ ಚೇಂಜ್ ಮಾಡಿದೆ ಅನ್ನೋದು ಹೆಸರು ಏನಕ್ಕೆ ಚೇಂಜ್ ಮಾಡಿದೆ ಅನ್ನೋದು ಹೇಳ್ಬಿಡ್ತೀನಿ ಚಾನಲ್ ಹೆಸರು ಚೇಂಜ್ ಮಾಡಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕೆಂದರೆ ಆಲ್ರೆಡಿ ಚಾನಲ್ ಹೆಸರು ನಾನು ಮೊದಲೇ ಯೋಚನೆ ಮಾಡಿನೇ ಚೆನ್ನಾಗಿ ಯೋಚನೆ ಮಾಡಿ ಒಂದಕ್ಕೆ 10 ಸತಿ ಯೋಚನೆ ಮಾಡಿನೇ ಚಾನಲ್ ಹೆಸರು ಇಟ್ಟೋನೇ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು ಏನೋ ಗೊತ್ತಿಲ್ಲ ನನಗೆ ಇದಕ್ಕಿದ್ದಂಗೆ ಮೊನ್ನೆ ಶುಕ್ರವಾರ ಇದಕ್ಕಿದ್ದಂಗೆ ಚಾನಲ್ ಹೆಸರು ಚೇಂಜ್ ಮಾಡಲೇಬೇಕು ಅಂತ ಮನಸ್ಸಿಗೆ ಬಂತು ಸೊ ಅದಕ್ಕೋಸ್ಕರನೇ ಚಾನಲ್ ಹೆಸರು ಚೇಂಜ್ ಮಾಡಿಬಿಟ್ಟೆ ಸೊ ಯೋಚನೆ ಮಾಡಿನೇ ಚಾನಲ್ ಹೆಸರು ಇಟ್ಟಿದ್ದು ಬಟ್ ಎಲ್ಲ ಚಾನಲ್ ಹೆಸರು ಕೇಳಿದವರೆಲ್ಲ ನೋಡಿದವರೆಲ್ಲ ಏನಪ್ಪ ಈ ಥರ ಚಾನಲ್ ಹೆಸರು ಇಟ್ಟಿದ್ದಾರೆ ಅಂತ ವೆರೈಟಿ ವೆರೈಟಿ ಎಂತೆಂಥದೋ ಚಾನಲ್ಗಳ ಹೆಸರುಗಳು ಇಟ್ಟಿದ್ದಾರೆ ಬಟ್ ಅದೇನಪ್ಪ ಅಂದರೆ ಒಂಥರ ಸ್ಟೈಲಿಶ್ ಆಗಿದೆ ಸೊ ಮಾಡಲಿಂಗ್ ಆಗಿದೆ ಮಾಡಲಿಂಗ್ ಆಗಿದೆ ಸ್ಟೈಲಿಶ್ ಆಗಿದೆ ಸೊ ಆ ಥರ ಹೆಸರು ಇಟ್ಟಿದ್ರು ಸೊ ನಾನು ಇದನ್ನು ಈ ಥರ ಇಟ್ಟಿದ್ದೆ ನನ್ನ ಹೆಸರು ಇಟ್ಟಿದ್ದೆ ಸೊ ಅದನ್ನು ಚೇಂಜ್ ಮಾಡಿಬಿಟ್ಟೆ ಯಾಕೆಂತಂದರೆ ಚೇಂಜ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ತುಂಬ ಜನ ಹೇಳ್ತಾಯಿದ್ರು ಒಳಗಡೆ ಕಂಟೆಂಟ್ ಏನಾದರೂ ಇರಲಿ ಫಸ್ಟು ಚಾನಲ್ ಹೆಸರು ನೋಡಿ ಅದ್ರ ಹೆಸರು ನೋಡಿ ಅದರ ಎಷ್ಟು ಸ್ಟೈಲ್ ಆಗಿದೆ ಸೊ ಅದರಲ್ಲಿ ಒಳಗಡೆ ಏನು ಇದ್ದರೂ ಪರವಾಗಿಲ್ಲ ಆ ಚಾನಲ್ ಹೆಸರು ನೋಡಿನೇ ಚಾನಲ್ ಓಪನ್ ಮಾಡಬೇಕು ಸೊ ಹೆಸರು ಆ ಥರ ಮಾಡಲಿಂಗ್ ಆಗಿರಬೇಕು ಆ ಥರ ಹೆಸರು ಇರಬೇಕು ಅಂತ ತುಂಬ ಜನ ಹೇಳೋರು ಸೊ ನಾನು ಯಾವಾಗ ಹೇಳೋರು ಅಂತಂದರೆ ನಾನು ಚಾನಲ್ ಓಪನ್ ಮಾಡಿದ್ಮೇಲೆ ಹೆಸರೆಲ್ಲ ಇಟ್ಟು ಚಾನಲ್ ಓಪನ್ ಮಾಡಿದ್ಮೇಲೆ ಆ ಥರ ಹೇಳಿದ್ರು ಸೊ ನಾನು ಆಲ್ರೆಡಿ ಚಾನಲ್ ಹೆಸರು ಇಟ್ಬಿಟ್ಟಿದ್ದೆ ಸೊ ಏನಪ್ಪ ಹಳೆ ಚಾನಲ್ ಹೆಸರು ಅಂತ ಹೇಳ್ಬಿಡ್ತೀನಿ ಇವಾಗೇನೆ ಮೊದಲು ಹಳೇದು ನಂದು ಚಾನಲ್ ಹೆಸರು ಬಂದು ಶ್ರೀ SRI ಶ್ರೀ AD ಮಧು ವಿಡಿಯೋಸ್ ಅಂತ ಸೊ ಶ್ರೀ AD ಮಧು ವಿಡಿಯೋಸ್ ಅಂತ ಇಟ್ಟಿದ್ದೆ ಚಾನಲ್ ಹೆಸರು ಹಳೇದು ಸೊ ಅದು ಚಾನಲ್ ಹೆಸರು ಕೇಳಿದವರೆಲ್ಲ ಏನು ಈ ಥರ ಇದೆ ಅಂತ ಅನ್ನೋರು ಅಂದರೆ ಜನಗಳನ್ನ ಆಕರ್ಷಣೆ ಮಾಡ್ತಾ ಇರಲಿಲ್ಲ ಅಟ್ರ್ಯಾಕ್ಟಿವ್ ಆಗಿರ್ತಾ ಇರಲಿಲ್ಲ ಅದು ಸೊ ಅಟ್ರ್ಯಾಕ್ಟಿವ್ ಆಗಿರಬೇಕು ಜನಗಳನ್ನ ಆಕರ್ಷಣೆ ಮಾಡಬೇಕು ಸೊ ಆ ಥರ ಚಾನಲ್ ಹೆಸರು ಇಡಬೇಕು ಅನ್ನೋದು ನನಗೆ ತುಂಬ ಜನ ಹೇಳೋರು ಆಮೇಲೆ ನಾನು ಆಮೇಲೆ ಕೆಲವರು ವೀಡಿಯೋಗಳು ನೋಡೋಕೆ ಶುರು ಮಾಡಿದೆ ಯಾಕಂದರೆ ಸಬ್ಸ್ಕ್ರೈಬರ್ ಆಗಿರಲಿಲ್ಲ ಇನ್ನು ಸೊ ಚಾನಲ್ ಹೆಂಗೆ ಮುಂದಕ್ಕೆ ತೊಗೊಂಬರೋದು ಹೆಂಗೆ ಇದನ್ನು ಒಳ್ಳೊಳ್ಳೆ ಕಂಟೆಂಟ್ ಮಾಡೋದು ಅದು ನೋಡಬೇಕಾದ್ರೆ ಆವಾಗ ಕೆಲವು ವೀಡಿಯೋಗಳು ಬರೋದು ನನಗೆ ಸೊ ಚಾನಲ್ ಹೆಸರು ಯಾವ ಥರ ಇರಬೇಕು ಯಾವ ಥರ ಹೆಸರು ಇಟ್ಟರೆ ಚಾನಲ್ಗಳನ್ನ ಜನಗಳು ನೋಡ್ತಾರೆ ಸೊ ಅದರೊಳಗಡೆ ವಿಷಯ ಏನಿದ್ರು ಪರವಾಗಿಲ್ಲ ಚಾನಲ್ ಹೆಸರು ಮಾಡಲಿಂಗ್ ಆಗಿದ್ದರೆ ವಿಡಿಯೋ ಓಪನ್ ಮಾಡ್ತಾರೆ ಅನ್ನೋದೊಂದು ಇದಿತ್ತು ಸೊ ನಾನು ಮಾಡೋದು ಬೇಡ ಬೇಡ ಏನಾದರೂ ಸರಿ ಅಂದ್ಕೊಂಡಿದ್ದೆ ಸೊ ಕೊನೆಗೆ ಚಾನಲ್ ಹೆಸರು ಚೇಂಜ್ ಮಾಡಿದೆ ಸೊ ಏನಪ್ಪ ನನಗೆ ಇವಾಗಿರೋ ಚಾನಲ್ ಹೆಸರು ಏನಪ್ಪ ಅಂತಂದರೆ ಕ್ರಿಯೇಟಿವ್ ಮಧು ಎ ಅಂತ ಸೊ ಕ್ರಿಯೇಟಿವ್ ಮಧು ಎ ಅಂತ ಸೊ ಚಾನಲ್ ಹೆಸರು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಕ್ರಿಯೇಟಿವ್ ಅಂದರೆ ಏನು ಅಂತಂದರೆ ಸೃಷ್ಟಿ ಮಾಡೋದು ಅಂದರೆ ಕ್ರಿಯೇಟಿವ್ ಅಂದರೆ ಹೊಸ ಹೊಸ ಯೋಚನೆಗಳು ಹೊಸ ಹೊಸ ಕ್ರಿಯೇಟ್ ಮಾಡೋದು ಅಂದರೆ ಹೊಸದಾಗಿ ಕಂಡುಹಿಡಿಯೋದು ಏನಾದರೂ ಹೊಸ ಹೊಸದು ಸೊ ಕ್ರಿಯೇಟಿವ್ ಅನ್ನೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕ್ರಿಯೇಟಿವ್ ಮಧು ಎ ಅಂತ ಇಟ್ಟೆ ಸೊ ನಾನು ಈ ಚಾನಲ್ ಹೆಸರನ್ನ ಫಸ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಯಾರಾದರೂ ಇಟ್ಟಿದ್ದಾರಾ ಏನಾದರೂ ಇಟ್ಟಿದ್ದಾರಾ ಫಸ್ಟು ಎಷ್ಟು ಜನ ಇದ್ದಾರೆ ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾವ ಥರ ಇದ್ದಾರೆ ಏನೇನು ವೀಡಿಯೋಗಳು ಮಾಡ್ತಾ ಇದ್ದಾರೆ ಕಂಟೆಂಟ್ಗಳು ಯಾವ ಥರ ಇದೆ ಅನ್ನೋದು ಇದೆಲ್ಲ ನಾನು ಫಸ್ಟು ನೋಡಿದೆ ಸುಮಾರೊಂದು ನನ್ನ ಮೊಬೈಲಲ್ಲಿ ನೋಡಿದಾಗ ಒಂದು 4-5 ಜನ ಹೆಸರುಗಳು ಮಾತ್ರ ತೋರಿಸ್ತಾ ಇತ್ತು ಅದಾದಮೇಲೆ ಚಾನಲ್ ಹೆಸರು ನಾನು ಚೆಕ್ ಮಾಡಿದೆ ಒಂದು ಫೋನಲ್ಲಿ ಚೆಕ್ ಮಾಡಿದಾಗ ಒಂದು 5 ಜನದ ಹೆಸರು ಮಾತ್ರ ತೋರಿಸೋದು ಸೊ ಅದನ್ನೇ ನಾನು ಸಿಸ್ಟಮಲ್ಲಿ ಚೆಕ್ ಮಾಡಿದೆ ಯೂಟ್ಯೂಬ್ ಓಪನ್ ಮಾಡಿ ಸಿಸ್ಟಮಲ್ಲಿ ಚೆಕ್ ಮಾಡಿದಾಗ ಸುಮಾರೊಂದು 8 ಜನನ ತೋರಿಸ್ತು ಇನ್ನು ಒಂದು 3-4 ಜನ ಎಕ್ಸ್ಟ್ರಾ ತೋರಿಸ್ತು ಸೊ ಎಲ್ಲರೂ ಕ್ರಿಯೇಟಿವ್ ಮಧು ಕ್ರಿಯೇಟಿವ್ ಬಾಯ್ ಕ್ರಿಯೇಟಿವ್ ಬೈ ಮಧು ಅಂತ ಈ ಥರ ಹೆಸರಿಟ್ಟಿದ್ರು ಸೊ ಆಮೇಲೆ ನಾನು
ಬರೀ ಕ್ರಿಯೇಟಿವ್ ಮಧು ಅಂತಾನೆ ಇಡೋಣ ಅನ್ಕೊಂಡೆ. ಸೊ ಅದು ಇಬ್ಬರು ಹೆಸರು ಇಟ್ಟಿದ್ರು ಆಲ್ರೆಡಿ, ಕ್ರಿಯೇಟಿವ್ ಮಧು ಅಂತಾನೆ ಇಬ್ಬರಿದ್ರು. ಸೊ ಅವರೆಲ್ಲ ಓಪನ್ ಮಾಡಿ ಸುಮಾರು ವರ್ಷ ಆಗಿದೆ, ಅದರಲ್ಲೊಂದು ಮೂರ್ನಾಲ್ಕು ವಿಡಿಯೋಗಳಿದೆ ಅಷ್ಟೇ. ಸೊ ಯಾಕೋ ಬೇಡ ಅನ್ನಿಸ್ತು, ಅದಕ್ಕೆ ನಾನೇನು ಮಾಡಿದೆ ಅಂದರೆ ಕ್ರಿಯೇಟಿವ್ ಮಧು ಎ ಅಂತ ಹಾಕ್ಕೊಂಡೆ. ಸ್ಪೆಲ್ಲಿಂಗು ನನ್ನ ಮೊದಲನೇ ಅಕ್ಷರ, ಸೊ ಇನ್ಸಿಲ್ ಬಂದು ಎ. ಸೊ ಅದನ್ನು ಹೆಂಗಿದ್ರೂ ನಮ್ಮ ತಾಯಿ ಹೆಸರು ಸೇರಿದಂಗೆ ಆಗುತ್ತೆ ಅಂದ್ಬಿಟ್ಟು ಕ್ರಿಯೇಟಿವ್ ಮಧು ಎ ಅಂತ ನಾನು ಚಾನಲ್ ಹೆಸರಿಟ್ಟೆ. ಸೊ ಚಾನಲ್ ಹೆಸರು ಚೆನ್ನಾಗಿದೆ. ಸೊ ನೋಡೋಣ, ಇಲ್ಲಿವರೆಗೂ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದರು. ಸೊ ವ್ಯೂಸ್ ಎಲ್ಲ ಕಮ್ಮಿ ಇತ್ತು, ಸಬ್ಸ್ಕ್ರೈಬರ್ಸ್ ಕಮ್ಮಿ ಇತ್ತು. ಸೊ ಇಲ್ಲಿವರೆಗೂ ಆಲ್ರೆಡಿ ಇವಾಗ ಹತ್ತತ್ರ ಒಂದು ಎರಡು ತಿಂಗಳು ಮೇಲಾಯಿತು ನನ್ನ ಚಾನಲ್ ಓಪನ್ ಮಾಡಿ. ಸೊ ಕೆಲವ್ರದ್ದೆಲ್ಲಾರ್ದು ಆಲ್ರೆಡಿ ಮಾನಿಟೈಸಿಂಗ್ ಎಲ್ಲ ಓಪನ್ಗೆಲ್ಲ ಆಗಿಬಿಟ್ಟಿದೆ. ಸೊ ಎಷ್ಟೋ ಜನ ನನ್ನ ಹಿಂದೆ ವಿಡಿಯೋಸ್ಗಳು ಮಾಡಿ ಚಾನಲ್ ಓಪನ್ ಮಾಡಿ ಮಾಡಿದವರೆಲ್ಲ ಅಂದರೆ ಅವ್ರದ್ದು ಕಂಟೆಂಟ್ಗಳು ಅವ್ರದ್ದೆಲ್ಲ ಬೇರೆ ಥರ ಇದೆ. ಸೊ ನಮಗೆ ಏನು ಮಾಡೋಕ್ಕೆ ಸಾಧ್ಯನೋ ಅದು ನಾನು ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅನ್ನೋದು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಬಂದು ನನ್ನ ಚಾನಲ್ ಹೆಸರು ಚೇಂಜ್ ಮಾಡಿದ್ದೀನಿ. ಸೊ ಅದನ್ನು ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ತಿಳಿಸ್ಬೇಕು, ಹೇಳಬೇಕು ಅನ್ನೋದು, ಚಾನಲ್ ಹೆಸರು ಚೇಂಜ್ ಮಾಡಬೇಕು ಅನ್ನೋದು ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಬೇಕು ಅನ್ನೋದಿತ್ತು. ಸೊ ಯಾಕಂದರೆ ಅವ್ರಿಗೆ ಗೊತ್ತಾಗಿರಲ್ಲ, ಸೊ ಇದೇನು ಇದಕ್ಕಿದ್ದಂಗೆ ಚಾನಲ್ ಚೇಂಜ್ ಆಗಿಬಿಟ್ಟಿದೆ ಅಂತ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಚಾನಲ್ ಹೆಸರು ಚೇಂಜ್ ಮಾಡೋದು ಆಲ್ರೆಡಿ 2 ದಿವಸ ಆಗಿದೆ. ಸೊ ಚಾನಲ್ ಚೇಂಜ್ ಮಾಡಿದ್ಮೇಲೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿರೋದು. ಸೊ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸೊ ಚಾನಲ್ ಚೇಂಜ್ ಆಗಿರೋದು. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೇನು ಹೇಳೋಣ, ನಾವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ. ಭಗವಂತನ ಆಶೀರ್ವಾದ, ನಿಮ್ಮ ಜನಗಳು, ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ನಾವೂ ಜಲ್ದಿ ಒಬ್ಬ ಒಳ್ಳೆ ಯೂಟ್ಯೂಬರ್ ಆಗ್ತೀವಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕು. ಸೊ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್.